ಹಾಯ್ ಫ್ರೆಂಡ್ಸ್, ಇದೀಗ ಮಾವಿನ ಮಿಡಿಯೆಲ್ಲ ಸಿಗುವಂತಹ ಸೀಸನ್. ಇದೀಗ ರೋಡ್ ಸೈಡಿನಲ್ಲಿಯೂ ಅಥವಾ ಕೆಲವೆಲ್ಲ ಮರಗಳಲ್ಲಿಯೂ ಮಾವಿನ ಮಿಡಿಯೆಲ್ಲ ಧಾರಾಳ ಆಗಲಿಕ್ಕೆ ಶುರುವಾಗಿದೆ ನೋಡಿ. ಇದೀಗ ಹದವಾಗಿರುವಂತಹ ಒಳ್ಳೆ ಸೈಜಿನ ಮಾವಿನ ಮಿಡಿ ನಮಗೆ ಸಿಕ್ಕಿದೆ. ನಮಗೆ ಸಾಧಾರಣವಾಗಿ ಮಾವಿನ ಮಿಡಿ ಸಿಕ್ಕಿ ಆಗುವಾಗ ಎಂಥ ಸಂಶಯ ಅಂತ ಹೇಳಿದರೆ, ಅದನ್ನು ಯಾವ ರೀತಿಯಾಗಿ ಉಪ್ಪಿನಕಾಯಿ ಮಾಡೋದು ಅಂತ ಹೇಳುವಂಥದ್ದು, ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು, ಅದಕ್ಕೆ ಎಷ್ಟು ಮಸಾಲೆ ಹಾಕಬೇಕು ಅಂತ ಹೇಳುವಂಥದ್ದು ಸಂಶಯ ಇರ್ತದೆ. ಹಾಗೆ ಇವತ್ತು ಒಂದು 5 ಕೆಜಿ ಮಿಡಿ ಉಂಟು ಅಂತೇಳಿ, ಆದರೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಹಾಕಬೇಕು, ಮೆಣಸು ಯಾವ ರೀತಿ ಹಾಕಬೇಕು, ಎಲ್ಲ ಮಸಾಲೆ ಪಾಕ ಅದಕ್ಕೆ ಯಾವ ರೀತಿಯಾಗಿ ಅಂತೇಳಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಒಳ್ಳೆ ಮಾವಿನ ಮಿಡಿ, ಒಳ್ಳೆ ಕಾಡು ಮಾವಿನ ಮಿಡಿ ಇದು. ಫ್ರೆಂಡ್ಸ್, ನಾವು ಯಾವಾಗಲೂ ಮಾವಿನ ಮಿಡಿಯನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡೋದು, ಯಾವ ರೀತಿಯಾಗಿರುವ ಮಿಡಿ ಆಗಬೇಕು ಅಂತ ಹೇಳಿದರೆ, ನಾವಿಲ್ಲಿ ಕಾಡು ಮಾವಿನ ಮಿಡಿಯನ್ನು ತಗೊಳ್ತೇವೆ ಅಥವಾ ಅಪ್ಪೆ ಮಿಡಿ ಅಂತ ಹೇಳುವಂಥದ್ದು ಕೂಡ ಬರ್ತದೆ. ಅದರಲ್ಲಿ ಕೂಡ ವಿಶೇಷವಾಗಿ ಗಮನಿಸಬೇಕಾದಂತ ಹೇಳಿದರೆ, ಕಷಿ ಮಾವಿನಕಾಯಿಯ ಮಿಡಿಯನ್ನೆಲ್ಲ ಉಪಯೋಗಿಸಿದರೆ ಅದು ಉಪ್ಪಿನಕಾಯಿಗೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಈ ರೀತಿಯಾಗಿರುವಂಥ ಮಿಡಿಯೇ ಆಗಬೇಕು. ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಹುಳಿ, ಮಾವಿನ ಮಿಡಿಯಲ್ಲಿ ಹುಳಿ ಬಂದಿರಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಮಿಡಿ ಉಂಟು ಅಂತೇಳಿ, ಆದರೆ ಅದನ್ನು ತಿಂದು ನೋಡಬೇಕು ಹೇಗೆ ಕನರ್ ಉಂಟಾ, ಹುಳಿ ಉಂಟಾ. ಹುಳಿ ರುಚಿ ಬಂದಿದೆ, ಕಾಣೋದಿಲ್ಲ. ಮಾವಿನ ಮಿಡಿ ದೊಡ್ಡಾಗಿದೆ, ಅದರಲ್ಲಿ ಗೊರಟಾಗಿದೆ ಅಥವಾ ಕಾಸೆ ಆಗಿದೆ ಅಂತೇಳಿ ಒಂದು ದೊಡ್ಡಾಗಿರುವಂಥ ಮಿಡಿಯನ್ನು ಈಗ ತೆಗೆದು ಚೂರಿಯಲ್ಲಿ ಅದನ್ನು ಕಟ್ ಮಾಡಿ ನೋಡಬೇಕು. ಹೀಗೆ ಹಾಕುವಾಗ ಕಾಸೆ ಆಗಿದೆ ಇಲ್ಲೋ ಅಂತೇಳಿ ಗೊತ್ತಾಗ್ತದೆ. ಇದರಲ್ಲಿ ಈಗ ಆಗಲಿಲ್ಲ. ಫಸ್ಟಿಗೆ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಮುಂದಿನ ಕೆಲಸವನ್ನು ಮಾಡುವ. ಈ ರೀತಿಯಾಗಿ ಒಂದು ಒಣಗಿರುವಂಥ ಬಟ್ಟೆಯಲ್ಲಿ ಒರೆಸಿಕೊಂಡು, ಇದರಲ್ಲಿ ಕೆಲವು ಬಲೆಗಳೆಲ್ಲ ಇರ್ತದೆ, ನಿಮಗೆ ಇಲ್ಲಿ ಕಾಣ್ಬೋದು ಕೆಲವು ತೊಟ್ಟಿನಲ್ಲಿ ಬಲೆಗಳು, ಹೂವಾಗಿರುವಾಗ ಬಲೆ ಎಲ್ಲ ಆಗಿರುವಂಥದ್ದು, ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಳ್ಳೋದು. ಮತ್ತು ನಾವು ಬಟ್ಟೆಯಲ್ಲಿ ಒರೆಸುವಂಥದ್ದು ಯಾಕೆಂತ ಹೇಳಿದರೆ, ಇದಕ್ಕೆ ನೀರೆಲ್ಲ ಮುಟ್ಟಬಾರ್ದು, ನೀರೆಲ್ಲ ಮುಟ್ಟಿದರೆ ಹಾಳಾಗ್ತದೆ ಮತ್ತೆ ಬೇಗ. ಸಣ್ಣ ಸೈಜಿನ ಇದೇ ಸೈಜಿನ ಮಿಡಿ ಅಂತೇಳಿ ಆದರೆ ಒಂದು ಕೆಜಿಯಲ್ಲಿ 80 ಬಂದಿತ್ತು, ದೊಡ್ಡಾದ ಹಾಗೆ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಹುಳಿ ಹುಟ್ಟದ ಮಿಡಿ ಅಂತೇಳಿ ಎಲ್ಲ ಆದರೆ ನಿಮಗೆ ಉಪ್ಪಿನಲ್ಲಿ ಹಾಕಿಟ್ಟು ಒಂದು 3-4 ದಿವಸಕ್ಕಾಗುವಾಗ ಕಪ್ಪಾಗಲಿಕ್ಕೆ ಶುರು ಆಗ್ತದೆ, ಮತ್ತು 3-4 ಒಂದು ವಾರದಲ್ಲಿ ಕಪ್ಪಾಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಸರಿಯಾದ ಸೈಜಿನ ಮಿಡಿ ಆಗಬೇಕು ಅಂತ ಹೇಳೋದು. ಚೆನ್ನಾಗಿ ತೊಳೆದು ಒಣಗಿಸಿಟ್ಟಂತಹ ಗಾಜಿನ ಭರಣಿ ಅಥವಾ ನಮ್ಮ ಉಪ್ಪಿನಕಾಯಿ ಹಾಕುವಂಥ ಭರಣಿ ಇದ್ದರೆ ಒಳ್ಳೆಯದು. ನೋಡಿ, ಬಿಸಿಲಿನಲ್ಲಿ ಇಟ್ಟು ಒಣಗಿಸಿದ್ದಿದ್ದು, ನೀರಿನ ಪಸಿಲ್ಲ. ಮಿಡಿಯನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ತೊಟ್ಟು ಈ ರೀತಿಯಾಗಿ ಉದ್ದ ಬಿಟ್ಟು ಹೀಗೆ ಕತ್ತರಿಯ ಸಹಾಯದಿಂದ ಹೀಗೆ ಮಾಡುವ. ಇದರಲ್ಲಿ ಸೊನೆ ಬರ್ತದೆ, ಎಷ್ಟೆಷ್ಟು ಬಿಡಬೇಕು ನೋಡಿ. ಮಿಡಿಯದ್ದು ತೊಟ್ಟೆಲ್ಲ ಇಷ್ಟಿಷ್ಟು ಉದ್ದ ಬಿಟ್ಟಿದ್ದೇನೆ, ಒಂದು 1-2 ಇಂಚು ಹೀಗೆ ಬಿಟ್ಟರೆ ಒಳ್ಳೆಯದು. ಯಾಕಂತ ಹೇಳಿದರೆ ಇದರದ್ದು ಸೊನೆ ಹೊರಗೆ ಹೋಗಬಾರ್ದು, ಇಲ್ಲದ್ರೆ ಸೊನೆ ಹೋದರೆ ಮಿಡಿಯ ಲೈಫ್ ಕಡಿಮೆ ಆಗ್ತಾ ಹೋಗ್ತದೆ, ಹಾಗೆ ಉಪ್ಪಿನ ಟೇಸ್ಟ್ ಕೂಡ ಕಡಿಮೆ ಆಗ್ತದೆ. ಒಂದು ಲೇಯರ್ನಷ್ಟು ಮಿಡಿಯನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು. ಇದೀಗ 5 ಕೆಜಿ ಮಿಡಿಯನ್ನು ನಾವು ಹಾಕ್ತೇವೆ ಅಂತ ಹೇಳಿದರೆ ಅದಕ್ಕೆ 1 ಕೆಜಿಯಷ್ಟು ಉಪ್ಪು ಬೇಕಾಗ್ತದೆ. ಈ ರೀತಿಯಾಗಿ ಉಪ್ಪಿನಲ್ಲಿ ಒಂದು 15-20 ದಿವಸಗಳವರೆಗೆ ಇಟ್ಟರೆ ಮಿಡಿ ಚಂದಕ್ಕೆ ಚಿರುಟಿ ಒಳ್ಳೆ ಕರೆಕ್ಟಾಗಿ ಸಿಗ್ತದೆ ಉಪ್ಪೆಲ್ಲ ಹೀರಿಕೊಂಡು. ಇದೀಗ ನಮ್ಮಲ್ಲಿ 15-20 ದಿವಸ ಉಪ್ಪಿನಲ್ಲಿ ಹಾಕಿಟ್ಟಂತಹ ಮಿಡಿ ಉಂಟು. ಇದೀಗ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ನೋಡಿ, ಎಷ್ಟು ಉಪ್ಪು ನೀರು ಬಿಟ್ಟು ಈ ರೀತಿಯಾಗಿ ಮಿಡಿಯೆಲ್ಲ ಸರಿಯಾಗಿ ಚಿರುಟಿರ್ತದೆ, ಉಪ್ಪೆಲ್ಲ ಸರಿಯಾಗಿ ಹೀರಿರ್ತದೆ. ಈ ರೀತಿಯಾಗಿ ಆಗಬೇಕು ನೋಡಿ, ಎಷ್ಟು ಚಿರುಟ್ತದೆ ಅಷ್ಟು ಚಿರುಟ್ಲಿಕ್ಕೆ ಬಿಡಬೇಕು. ಇನ್ನೀಗ ಮಸಾಲೆ ಮಾಡುವ ಮೊದಲು ಮಾವಿನ ಮಿಡಿಯನ್ನೆಲ್ಲ ಉಪ್ಪು ನೀರಿನಿಂದ ಬೇರ್ಪಡಿಸಬೇಕು. ನಾನು ಇಲ್ಲೊಂದು ಸರಿಗೆ ಜಾರ ತಗೊಂಡಿದ್ದೇನೆ, ಅದಕ್ಕೆ ಈಗ ಮಾವಿನ ಮಿಡಿಯನ್ನೆಲ್ಲ ಹಾಕಿಕೊಂಡಿದ್ದೇನೆ. ಮಿಡಿಯಿಂದ ಮಸಾಲೆ ಹಾಕುವ ಮೊದಲು ಉಪ್ಪಿನ ನೀರಿನ ಪಸೆಲ್ಲ ಹೋಗಬೇಕು ಸರಿಯಾಗಿ. ಹಾಗೆ ನಮಗೆ ಈ ಉಪ್ಪು ನೀರು ಕಡಿಲಿಕ್ಕೆಲ್ಲ ಬೇಕು, ಅದಕ್ಕೋಸ್ಕರ ಇದನ್ನು ಸಪರೇಟ್ ಮಾಡ್ತಾ ಇರೋದು. ಉಪ್ಪಿನಕಾಯಿಗೆ ಬೇಕಾಗುವಂತಹ ಮೆಣಸನ್ನು ಮೊದಲು ಒಣಗಿಸಿಕೊಳ್ಳೋದು ಕಡಿಯುವ ಮೊದಲು. ಹಾಗೆ ನಮಗಿಲ್ಲಿ ಬೇಕಾಗುವಂಥದ್ದು ಮೆಣಸು ನೋಡಿ ಯಾವ ರೀತಿಯಾಗಿ, ಇದು ಊರೆ ಮೆಣಸು ಒಳ್ಳೆ ಖಾರಕ್ಕೆ, ಹಾಗೆ ಬಣ್ಣಕ್ಕೆ ಅಂತ ಹೇಳಿಕೊಂಡು ಇದು ಬ್ಯಾಡಗಿ ಮೆಣಸು ತಗೊಂಡದ್ದು. ಊರ ಮೆಣಸು ಅಂತ ಹೇಳಿದರೆ ಹೀಗೆ ಸ್ವಲ್ಪ ಉರುಟು ಉರುಟಾಗಿರ್ತದೆ, ಹಾಗೆ ಬ್ಯಾಡಗಿ ಅಂತ ಹೇಳಿದರೆ ಉದ್ದ ಮೆಣಸು, ಎಲ್ಲರಿಗೂ ಗೊತ್ತುಂಟು. ಟೋಟಲ್ ಈಗ ನಮಗೆ 5 ಕೆಜಿ ಮಾವಿನ ಮಿಡಿಗೆ 400 ಗ್ರಾಮಿನಷ್ಟು ಮೆಣಸು ಬೇಕು. ಅದರಲ್ಲಿ 300 ಗ್ರಾಮಿನಷ್ಟು ಊರ ಮೆಣಸು, ಹಾಗೆ 100 ಗ್ರಾಮಿನಷ್ಟು ಬ್ಯಾಡಗಿ ಮೆಣಸನ್ನು ತಗೊಳ್ತೇವೆ. ಕಲರಿಗೆ ಬೇಕಾಗಿ ಮಾತ್ರ ಅದು ತಗೊಳ್ಳೋದು, ಇಲ್ಲದ್ರೆ ಕಂಪ್ಲೀಟಾಗಿ 400 ಗ್ರಾಮ್ ಬೇಕಾದ್ರೆ ಇದನ್ನು ಹಾಕಿಕೊಳ್ಬೋದು. ಈಗ ಸಾಧಾರಣ 1 ಕೆಜಿ ಮಾವಿನ ಮಿಡಿ ಉಂಟು ಅಂತೇಳಿ ಆದರೆ ಅದಕ್ಕೆ 80 ಗ್ರಾಮ್ಸಿನಷ್ಟು ಮೆಣಸು ಬೇಕಾಗುತ್ತೆ, ಮೆಣಸಿನ ಹುಡಿ.
ಕಡಿಯುವ ಮುಂಚೆ ಉಪ್ಪು ನೀರನ್ನು ಕೂಡ ಹೀಗೆ ಸೋಸಿಕೊಳ್ಬೇಕು. ಒಳ್ಳೆ ಒಂದು ಬಟ್ಟೆಯಲ್ಲಿ ಸೋಸಿಕೊಂಡ್ರೆ ಅದರ ಕಸ ಎಲ್ಲ ಹೋಗ್ತದೆ. ಇದೀಗ 400 ಗ್ರಾಮ್ಸ್ ಮೆಣಸು ತಗೊಂಡ್ರೆ 600 ಗ್ರಾಮ್ಸಿನಷ್ಟು ಸಾಸಿವೆಯನ್ನು ತಗೊಂಡಿದ್ದೇನೆ. ಒಂದು ವೇಳೆ 1 ಕೆಜಿಯ ಮಾವಿನ ಮೀಡಿಯಷ್ಟು ಉಪ್ಪಿನಕಾಯಿ ಮಾಡೋದಾದರೆ 80 ಗ್ರಾಮ್ಸ್ ಮೆಣಸಿನ ಹುಡಿ, ಹಾಗೆ 120 ಗ್ರಾಮ್ಸ್ ಸಾಸಿವೆ ಹುಡಿ. ಮೆಣಸು ಮತ್ತು ಸಾಸಿವೆಯನ್ನು ಮಿಕ್ಸಿಯಲ್ಲಿ ಹಾಕಿ ಕಳೆದುಕೊಳ್ಳಿ. ಇನ್ನೀಗ ಸಾಸಿವೆ ಹುಡಿ ಮತ್ತು ಮೆಣಸಿನ ಹುಡಿ, ಸ್ವಲ್ಪ ಅರಸಿನ ಹುಡಿ, ಒಂದು 40 ಗ್ರಾಮ್ ಆಗ್ಬೋದು. ಇನ್ನೀಗ ಬೆರೆಸಿದಂಥ ಹುಡಿಯನ್ನು ನಾವೀಗ ತೆಗೆದಂಥ ಉಪ್ಪು ನೀರೇನಿದೆ ಅದನ್ನು ಸೇರಿಸಿಕೊಂಡು ಕಡಿಯುವಂಥದ್ದು. ಅದೇ ಉಪ್ಪು ನೀರು ಹಾಕಿದರೆ ರುಚಿ ಜಾಸ್ತಿ ಉಪ್ಪಿನಕಾಯಿಗೆ, ಇಲ್ಲಾಂತೇಳಿ ಆದರೆ ಒಳ್ಳೆ ಕಡು ಉಪ್ಪು ನೀರು ಮಾಡಿ ಇಟ್ಟುಕೊಂಡದ್ದುಂಟು ಅಂತೇಳಿ ಆದರೆ ಅದನ್ನು ಹಾಕಿಕೊಂಡು ಕಡಿಯುವಂಥ ಕ್ರಮ ಕೂಡ ಉಂಟು. ನಾನು ಈಗಾಗಲೇ ಒಂದು ರೆಸಿಪಿ ಮಾಡಿದ್ದೇನೆ, 1 ಕ್ವಿಂಟಲ್ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಉಪ್ಪಿನಕಾಯಿ ಹಾಕೋದು ಅಂತೇಳಿ ಅದನ್ನು ಹೇಳಿದ್ದೆ. ಅದರಲ್ಲಿ ಒಂದು ಪಾಕ ಮಾಡಿದ್ದೇನೆ, ಇದರಲ್ಲಿ ಈಗ ಬೇರೊಂದು ರೀತಿಯ ಪಾಕವನ್ನು ಮಾಡ್ತಾ ಇರುವಂಥದ್ದು ಸಣ್ಣ ಪ್ರಮಾಣದಲ್ಲಿ. ಮಸಾಲೆ ಎಲ್ಲ ಕಡ್ದಾಗುವಾಗ ಮಿಡಿ ಚೆನ್ನಾಗಿ ಒಣಗಿರ್ತದೆ, ಇದರಲ್ಲಿ ಪಸ ಎಲ್ಲ ಚೆನ್ನಾಗಿ ಆರಿರಬೇಕು ನೋಡಿ. ಎಷ್ಟು ಆರ್ತದೆ ಅಷ್ಟೊತ್ತು ಆರಲಿಕ್ಕೆ ಬಿಡಬೇಕು. ಮತ್ತು ಇದರಲ್ಲಿಂದ ಕಪ್ಪಾಗಿರುವಂಥ ಮಿಡಿ ಮತ್ತು ಹೀಗೆ ಗಾಯ ಆಗಿರುವಂಥ ಮಿಡಿ ಇದನ್ನೆಲ್ಲ ಹೆಕ್ಕುವಂಥ ಕ್ರಮ ಉಂಟು. ಹಾಗೆ ಉಂಟು ನೋಡಿ, ಮಿಡಿ ಫಸ್ಟ್ ಕ್ಲಾಸ್ ಉಂಟು, ಬಿಳಿಯಾಗಿ ಯಾವುದೇ ರೀತಿಯಲ್ಲಿ ಇದಾಗಲಿಲ್ಲ. ಉಪ್ಪು ಕಡಿಮೆ ಆದರೂ ಕೂಡ ಕಪ್ಪಾಗ್ತದೆ, ಹುಳಿ ಇಲ್ಲ ಅಂತೇಳಿ ಆದರೂ ಕಪ್ಪಾಗ್ತದೆ. ಇನ್ನೇ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಬೇಕು. ಎಂಥ ಪರಿಮಳ! ಸರಿಯಾಗಿ ಬೆರೆಸಿ ಆದಮೇಲೆ ಇದೇ ಭರಣಿಯಲ್ಲಿ ತುಂಬಿಸಿಡುವ. ತುಂಬಿಸುವಾಗ ಮಾತ್ರ ಹೀಗೆ ಮಾಡಿ ಸರಿ ತುಂಬಿಸಿಕೊಳ್ಬೇಕು. ನಾವು ಈಗ ಉಪ್ಪಿನಕಾಯಿ ಮಾಡಿದರೆ ಇದನ್ನು ಸ್ವಲ್ಪ ದಿವಸ ಇಟ್ಟುಕೊಂಡೇ ಉಪಯೋಗಿಸಬೇಕಷ್ಟೇ. ಯಾಕಂತ ಹೇಳಿದರೆ ಇವತ್ತು ಮಾಡಿ ನಾಳೆಗೂ ಮಾಡ್ತೇನೆ ಅಂತ ಹೇಳಿದರೆ ಸಾಸಿವೆ ಅದೆಲ್ಲ ಕಹಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ, ನಾವೆಲ್ಲ 2 ತಿಂಗಳಲ್ಲಿ ಇಡ್ತೇವೆ. ಉಪ್ಪಿನಕಾಯಿ ಎಲ್ಲ ಹಾಕಿ ಆದಮೇಲೆ ಈ ಭರಣಿಯ ಮುಚ್ಚಳ ಹಾಕುವ ಜಾಗದಲ್ಲೆಲ್ಲ ಚೆಂದ ಕ್ಲೀನ್ ಮಾಡಿಕೊಳ್ಬೇಕು. ಇಷ್ಟು ಮೇಲಿನಿಂದ ಇದಕ್ಕೆ ಸ್ವಲ್ಪ ಸಾಸಿವೆ ಹುಡಿಯನ್ನು ಹಾಕಿಕೊಳ್ಳೋದು. ನಾವು ದೊಡ್ಡ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಮಾಡ್ತೇವೆ ಅಂತ ಹೇಳಿದರೆ ಮೇಲಿನಿಂದ ಬಾಯಿ ಅರಪ್ಪು ಅಂತೇಳಿ ಹಾಕುವಂಥ ಕ್ರಮ ಉಂಟು. ಅಂದರೆ ಮೇಲಿನಿಂದ ದಪ್ಪಕ್ಕಿರುವಂತಹ ಈ ಹೊರಡಿಯನ್ನು ಹಾಕಿಕೊಳ್ಳೋದು ದಪ್ಪಕ್ಕೆ, ಇಷ್ಟು ದಪ್ಪ ದಪ್ಪ. ಫ್ರೆಂಡ್ಸ್, ಹಾಗೆ ನಾವು ಇವತ್ತು ಮಾವಿನ ಮಿಡಿಯ ಉಪ್ಪಿನಕಾಯಿಯನ್ನು ಮಾಡಿ ಆಯಿತು. ಎಲ್ಲರಿಗೂ ಕೂಡ ಇದೀಗ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಅನಿಸ್ತದೆ ನನಗೆ. ಯಾಕೆಂತೇಳಿದರೆ ಕರೆಕ್ಟಾಗಿ ಯಾವ ಪ್ರಮಾಣದಲ್ಲಿ ಹೇಗೆ ಮಾಡಬೇಕು ಅಂತೇಳಿ ನಾವು ಇವತ್ತೀಗ ಹೇಳಿಕೊಟ್ಟಿದ್ದೇವೆ. ನಿಮಗೆ ಮಾವಿನ ಮಿಡಿ ಸಿಕ್ಕುದಾದರೆ ಖಂಡಿತವಾಗಿ ಈ ರೀತಿಯಾಗಿ ಮಾಡಿ ನೋಡಿ, ಭಾರಿ ಫಸ್ಟ್ ಆಗ್ತದೆ ಮಾತ್ರ. ಹಾಗೆ ನಮ್ಮ ಜೊತೆಗೆ ಇವತ್ತು ನಮ್ಮ ಫ್ರೆಂಡ್ ಇದ್ದಾರೆ, ಇವರನ್ನ ಎಲ್ಲಿ ಆದ್ರೂ ನೋಡಿದೀರಿ ಅಂತ ಹೇಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಅವರು ಕೂಡ ನಮ್ಮ ಜೊತೆಗೆ ಮಾವಿನ ಮಿಡಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸೇರಿದ್ದಾರೆ, ಅರ್ಧ ಪಾಲ ಅವರಿಗೆ. ಇದರಲ್ಲಿ ಬರೀ ಒಂದು ಮೆಣಸಿನಕಾಯಿ ಚೊಟ್ಟು ತೆಗೆದು ಕೊಟ್ಟದಕ್ಕೆ ಎಲ್ಲ ಇಡೀ ಕೊಡೋದಿಲ್ಲ, ಅರ್ಧ ಹೇಳಿದೆ ನಾನು, ಅರ್ಧ ಹೇಳಿದೆ. ಪರವಾಗಿಲ್ಲ, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ವಿಷಯ ಒಟ್ಟಿಗೆ ಸಿಗುವ. ಬಾಯ್ ಬಾಯ್ ಬಾಯ್.